ಈಗ ಯೋಗೇಶ್ವರ್ ಪಾರ್ಟಿಗೆ ಬರ್ಬೇಕಾದ್ರೆ ಬಿಜೆಪಿ ಬಿಟ್ಟು ನಾವು ತೀರ್ಮಾನ ತಗೊಳಕಾಗಲ್ಲ, ನಾನು ತೀರ್ಮಾನ ತಗೊಳಕಾಗಲ್ಲ, ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾಗಿರೋದು. ನಮ್ಮ ಹೈಕಮಾಂಡ್ ಇದೆ, ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮನೆ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್, ಅವ್ರು ತೀರ್ಮಾನ ತಗೊಳ್ಳೋದು ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಡಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ. ಯಾರಿಗೆ? ಯೋಗೇಶ್ವರ್ ಅವ್ರಿಗೆ ಬರ್ರಿ ಅಂತ. ಇಲ್ಲ ಇಲ್ಲ, ಈಗ ಅವ್ರು ಬರ್ಬೇಕಂತ ಇದ್ರೆ ಅಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ರು, ನೀವು ಮಾಧ್ಯಮದವ್ರು ಹೇಳ್ತಾ ಇದ್ದೀರಾ. ಅವ್ರು ಬರ್ಬೇಕಾದ್ರೆ ನಾವು ಹೈಕಮಾಂಡ್ ತೀರ್ಮಾನ ಮಾಡ್ಕ ಅದಾದ್ಮೇಲೆ ನಮ್ಮ ನಾಯಕರಾದಂಥ ಉಪ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಳ್ಳಿ. ಬಂದ್ರೆ ಸ್ವಾಗತ ಐತಾ ಸರ್? ಹೆಂಗೆ ಪಾರ್ಟಿ ತೀರ್ಮಾನ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ, ಸ್ವಾಗತ ಮಾಡಲೇಬೇಕಾಗ್ತದೆ. ಪಾರ್ಟಿ ತೀರ್ಮಾನ ಯಾರು ತಗೊಳ್ಬೇಕಾಗಿರೋದು? ಪಾರ್ಟಿದಲ್ಲಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಬೇಕು. ಅವ್ರು ತಗೊಂಡ್ರೆ ಇಲ್ಲ ಇಲ್ಲ, ನಮ್ಮ ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್, ನನ್ನ ಸಚಿವನಿಗಿರ್ಬೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಅವರು, ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮನೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಅವ್ರು ತೀರ್ಮಾನ ತಗೊಳ್ಬೇಕು. ಸಂಪುಟಕ್ಕೆ ಸರ್ಜರಿ ನಾಲ್ಕೈದು ಸಚಿವರನ್ನ ಕೋಕ್ತಾರೆ? ಇಲ್ಲ, ಆ ಥರ ಯಾವುದಿಲ್ಲ, ಆ ಥರ ಯಾವುದು ಪರ್ಫಾರ್ಮೆನ್ಸ್ ಇಲ್ಲ ಸಚಿವರು ಇಲ್ಲ, ಆ ಥರ ಯಾವುದು, ಆ ಥರ ಯಾವುದಿಲ್ಲ.